ವೆಲ್ಕಮ್ ಬ್ಯಾಕ್. ಹರಿಪ್ರಸಾದ್ ಅವರೇ, ಇನ್ನೊಂದು ಪ್ರಮುಖ ಪ್ರಶ್ನೆ, ಪ್ರಾಯಶಃ ರಾಜ್ಯದ ಬಹುತೇಕ ಪತ್ರಕರ್ತರು ಇದನ್ನು ಕೇಳ್ತಾರೆ, ರಾಜಕಾರಣಿಗಳು ಕೂಡ ಇದನ್ನು ಕೇಳ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬದಲಾಗ್ತಾರ? ಕಾಂಗ್ರೆಸ್ ಹೈಕಮಾಂಡ್ ಆ ರೀತಿ ಏನಾದರೂ ಚಿಂತನೆ ಇದೆಯಾ? ದೇಖಿ, ಇಲ್ಲಿ ನಮ್ಮಲ್ಲಿ ಮುಖ್ಯಮಂತ್ರಿನ ಬದಲಾವಣೆ ಮಾಡೋದು ಅಥವಾ ನೇಮಿಸ್ತಕ್ಕಂಥ ಪ್ರಕ್ರಿಯೆ ಏನಿರುತ್ತೆ ಅದು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಕೈಯಲ್ಲಿರುತ್ತೆ. ಅಧ್ಯಕ್ಷರವ್ರು ಏನಾದರೂ ನಿರ್ಣಯ ಮಾಡಿದ್ರೆ ಅದು ಎಮ್ ಎಲ್ ಎಗಳನ್ನ ಮಾತನಾಡಿಸಿ ತ ಮುಂದೆ ಬರ್ತ ಯಾರನ್ನ ಆಗಬೇಕು ಅನ್ನೋದನ್ನು ತಯಾರು ಮಾಡ್ತಾರೆ. ಸೋನಿಯಾ ಗಾಂಧಿಯವರ ಮನಸ್ಸಿನಲ್ಲಿ ಏನಿರುತ್ತೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಆದ್ದರಿಂದ ಆ ಪ್ರಶ್ನೆ ಅವ್ರಿಗೆ ಕೇಳೋದು ಭಾಳ ಉತ್ತಮ. ಆದರೆ ಈಗಿನ ಸ್ಥಿತಿಯಲ್ಲಿ ನಿಮ್ಮ ಅಭಿಪ್ರಾಯ ಏನು? 2 ವರ್ಷ ಇನ್ನೂ ವಿಧಾನಸಭಾ ಚುನಾವಣೆಗಿದೆ. ಕಾಂಗ್ರೆಸ್ ಚುನಾವಣೆಗಳಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಒಳ್ಳೆಯ ಫಲಿತಾಂಶವನ್ನು ತೋರ್ತಾ ಇಲ್ಲ, ಈಗ ಲೀಡರ್ಶಿಪ್ಪಲ್ಲಿ ಸ್ಪಾರ್ಕ್ ಇಲ್ಲ ಅಂತಕ್ಕಂಥ ಮಾತುಗಳು. ಈಗ 3 ವರ್ಷ ಆಗಿದೆ, PCC ಅಧ್ಯಕ್ಷರು ಕೂಡ ಮಂತ್ರಿಗಳಾಗ್ಬಿಟ್ಟಿದ್ದಾರೆ. ಹೊಸ ಅಧ್ಯಕ್ಷರು ಬರಬೇಕು. ಆ ಹೊಸ ಅಧ್ಯಕ್ಷರು ಬರೋ ಸಮಯದಲ್ಲಿ ಒಂದು ನೀವು ಏನಾದರೂ ಹೊಸತನವನ್ನು ತೋರಿಸ್ಬೇಕು ಅಂದರೆ ಅದಕ್ಕೊಂದು ಮೇಜರ್ ಸರ್ಜರಿ ಮಾಡಿ ಯಾವುದು ಒಂದು ಹೊಸ ಬ್ರ್ಯಾಂಡ್ ಇಟ್ಕೊಂಡು ನಾವು ಮುಂದೆ ಎಲೆಕ್ಷನ್ಗೆ ಹೋಗ್ಬೋದು, ಅಂದರೆ ಯಾವ ರೀತಿ ಜನಗಳಲ್ಲಿ ನಾವು ಕಾಂಗ್ರೆಸ್ ಪಕ್ಷ ನಮ್ಮದು ಈ ಒಂದು ಟೀಮ್ ಇಟ್ಕೊಂಡು ನಾವು ಹೋಗ್ತಾ ಇದ್ದೀವಿ ಅಂತ ಹೇಳಿ ಮಾಡಿದ್ರೆ ಭಾಳ ಒಳ್ಳೆಯದು ಅಂತ ನನಗನ್ಸುತ್ತೆ. ಯಾಕಂದರೆ ಮುಖ್ಯಮಂತ್ರಿ ಆದಿಯಾಗಿ ಅಲ್ಲ, ನಾನು ಮೇಜರ್ ಸರ್ಜರಿ ಅಂತ ಹೇಳಿದೆ. ಅದು ಮುಖ್ಯಮಂತ್ರಿನ ಇಟ್ಕೊಂಡು ಮಾಡ್ತಿರೋ ಇಲ್ಲವೋ ಅದು ಹೈಕಮಾಂಡಿಗೆ ಬಿಟ್ಟಿದ್ದ ವಿಚಾರ. ಮೇಜರ್ ಸರ್ಜರಿ ಅಂದರೆ ಕೆಲವು ಸಂದರ್ಭದಲ್ಲಿ ಈಗ ಅಲ್ಲಿ ಹೋದಾಗ ಕೆಲವ್ರ ಮೇಲೆಗಳ ಆಪಾದನೆಗಳು ಬಂದಿರುತ್ತೆ, ಕೆಲವ್ರ ಮೇಲೆ ಕೆಲಸ ಮಾಡಿಲ್ಲ ಅನ್ನೋದು ಬರುತ್ತೆ. ಆ ಥರ 3 ವರ್ಷ ಆದಮೇಲೆ ಸಹಜವಾಗಿ ಆ್ಯಂಟಿ ಇನ್ಕಂಬೆನ್ಸಿ ಬರುತ್ತೆ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಫಲಿತಾಂಶಗಳನ್ನ ಗಮನದಲ್ಲಿಟ್ಕೊಂಡು ಪರ್ಫಾರ್ಮೆನ್ಸ್ನ ಗಮನದಲ್ಲಿಟ್ಕೊಂಡು ಒಂದು ಓವರ್ಆಲ್ ಮೇಜರ್ ಸರ್ಜರಿ ಮಾಡಿದಾಗ ಆವಾಗ ನಾವು ಹೌದಪ್ಪ ನೋಡು ಮನುಷ್ಯ ಭಾಳ ಗಟ್ಟಿಯಿಂದ ಪೂರ್ತಿ ಟ್ರೀಟ್ಮೆಂಟ್ ತಗೊಂಡು ಬಂದಿದ್ದಾರೆ ಮುಂದೆ ಹೋಗ್ಬೋದು ಅಂತ ಹೇಳಿ ಅನಿಸ್ಬೋದು. 2018 ಚುನಾವಣೆಗೆ ಈಗಿನ ಟೀಮ್ ಜೊತೆ ಹೋಗೋದು ಅಲ್ಲ, ಈಗಿನ ಪೊಲಿಟಿಕಲಿ ಪ್ರೂಡೆಂಟ್ ಅಲ್ಲ ಅಂತ ನಿಮ್ದು ಅಲ್ಲ, ಈಗಿನ ಟೀಮಲ್ಲಿ ಕೆಲವು ಬದಲಾವಣೆಗಳು ಮಾಡೋದು ಭಾಳ ಉತ್ತಮ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಕೆಲವ್ರಿಗೆ ಅಪಾರವಾದ ಅನುಭವ ಇದೆ, ಅವ್ರನ್ನ ಪಕ್ಷದಲ್ಲಿ ತೊಡಗಿಸೋದು ಭಾಳ ಉತ್ತಮ. ಪಕ್ಷದಲ್ಲಿ ಹೊಸಬ್ರು ಯಾರು ಬಂದಿದ್ದಾರೆ ಅವ್ರಿಗೂ ಸ್ವಲ್ಪ ಅನುಭವ ಬರಬೇಕು, ಅವರು ಮಂತ್ರಿಮಂಡಲದಲ್ಲಿ ಅವ್ರು ಹೋಗಬೇಕು. ಆದ್ದರಿಂದ ಕೆಲವೆಲ್ಲ ಮಾಡಿದಾಗ ಅದು ಹೊಸತನ ಬರುತ್ತೆ, ಹೊಸದಾಗ ಆಗಿರೋ ಮಂತ್ರಿಗಳಿಗೆ ಹುಮ್ಮಸ್ಸಿರುತ್ತೆ, ಹುರುಪಿರುತ್ತೆ, ಏ ನಾವು ಬಂದಿದ್ದೀವಿ ಏನಾದರೂ ಮಾಡಬೇಕು ಅಂಥೇಳಿ. ಅದೇ ಸರ್ಕಾರ ಮತ್ತು ಜನಗಳ ಮಧ್ಯೆ ಭಾಳ ಅಪಾರವಾದ ಅನುಭವವನ್ನು ಪಡೆದಿದ್ದಾರೆ ನೋಡಿ ನಮ್ಮ ಕೆಲವು ಮಂತ್ರಿಗಳು, ಅದು ಯಾರೇ ಇರ್ಬೋದು, ಅವ್ರನ್ನ ಪಕ್ಷದಲ್ಲಿ ಅವ್ರನ್ನ ಅವರ ಇಲ್ಲ ಅನುಭವವನ್ನು ಅವ್ರ ಸೇವೆಯನ್ನು ಪಕ್ಷದಲ್ಲಿ ತೆಗೆದುಕೊಳ್ಬೇಕು. ಇದಕ್ಕೆ ನಾನು ಮೇಜರ್ ಸರ್ಜರಿ ಅಂತ ಹೇಳ್ತಾ ಇದ್ದೀನಿ. ಆದ್ದರಿಂದ ಆ ಥರ ಮಾಡೋದು ಭಾಳ ಉತ್ತಮ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಹೆಬ್ಬಾಳ್ ಇರ್ಬೋದು, ದೇವದುರ್ಗ ಇರ್ಬೋದು, ಬೀದರಲ್ಲೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ರು. ಹೆಬ್ಬಾಳದಲ್ಲಿ ಸ್ಟ್ರ್ಯಾಟಜಿ ಕಾಂಗ್ರೆಸ್ ಪಕ್ಷ ಗೊತ್ತಿರೋರು ಯಾರು ಅಷ್ಟು ಅಡ್ವಾನ್ಸ್ ಆಗಿ ಸೀಟೆಲ್ಲ ಡಿಕ್ಲೇರ್ ಮಾಡೋಕ್ಕೆ ಹೋಗೋದಿಲ್ಲ. ಮುಖ್ಯಮಂತ್ರಿಗಳು ಸುರೇಶ್ ಭೈರತಿ ಹೆಸರನ್ನು ಅವರೊಬ್ಬರೇ ಅಲ್ಲ, ಭಾಳ ಜನ ಡಿಕ್ಲೇರ್ ಮಾಡಿಬಿಟ್ರು. ಅಷ್ಟೊಂದು ಅಡ್ವಾನ್ಸ್ ಆಗಿ ಯಾರೂ ಮಾಡೋಕ್ಕೆ ಹೋಗೋದಿಲ್ಲ. ಕಾಂಗ್ರೆಸ್ ಪಕ್ಷದ ಒಂದು ಗೈಡ್ಲೈನ್ಸ್ ಇದೆ, ಒಂದು ಸಿದ್ಧಾಂತಗಳೇನಪ್ಪ, ಪಕ್ಷದಲ್ಲಿ ಅಭ್ಯರ್ಥಿನ ಆಯ್ಕೆ ಮಾಡುವಾಗ ಯಾವ ರೀತಿ ನಾವು ಹೆಜ್ಜೆಗಳನ್ನ ಇಡ್ತೀವಿ ಅನ್ನೋದು ತಿಳ್ಕೊಂಡು ತದನಂತರ ತಾವು ಮುಂದೆ ಹೋಗಬೇಕು. ನನ್ನ ಅನುಭವದಲ್ಲಿ ಚುನಾವಣೆ ಬರೋದಕ್ಕಿಂತ ಮೊದಲೇ ನೀವೇ ಅಭ್ಯರ್ಥಿ ಅಂತ ಹೇಳಿರ್ತಕ್ಕಂಥ ನಾವೆಲ್ಲೂ ಸಹ ನೋಡಿಲ್ಲ. ಕೆಲವೆಲ್ಲ ರಾಜಕೀಯವಾಗಿಯೂ ಸಹ ನಾವು ಗೊಂದಲವನ್ನು ಮಾಡ್ಕೊಂಡಿದ್ದೀವಿ. ಉದಾಹರಣೆಗೆ ಹೆಬ್ಬಾಳ ಸ್ಟ್ರಾಟಜಿಕಲಿ ಬ್ಲಂಡರ್. ಅದು ಗೆಲ್ಲಬೇಕಾಗಿದ್ದಂಥ ಕಾನ್ಸ್ಟಿಟ್ಯೂಯನ್ಸಿ. ಮತ್ತು ಒಂದು ಹೇಳ್ತೀನಿ ಕೇಳಿ, ಜಾಫರ್ ಷರೀಫ್ ಅವರು ಏನಾದರೂ ಇರ್ಬೋದು, ಆದರೆ ಹುಡುಗ ಇದನ್ನಲ್ಲ, ರೆಹಮಾನ್ ಸಣ್ಣ ಮಗುವಿಂದ ನೋಡಿದ್ದೀನಿ ನಾನು, ಒನ್ ಆಫ್ ದ ಮೋಸ್ಟ್ ಡೀಸೆಂಟ್ ಬಾಯ್ ಇನ್ ಬ್ಯಾಂಗ್ಳೂರ್ ಪಾಲಿಟಿಕ್ಸಲ್ಲಿ. ಅಂಥ ಹುಡುಗ ಸೋಲ್ತಾನೆ ಅಂದರೆ ಇದು ನಾವೇನು ಪಕ್ಷದ ಒಂದು ಸೋಷಿಯಲ್ ಕಾಂಬಿನೇಷನ್ ಇಟ್ಕೊಂಡಿದ್ದೀವಿ ನೋಡಿ, ಅದಕ್ಕದು ಒಳ್ಳೆಯದು ಅಂತ ನನಗೆ ಅನಿಸೋದಿಲ್ಲ. ಇಲ್ಲ, ಈ ಸೋಷಿಯಲ್ ಕಾಂಬಿನೇಷನ್ ಬಂದಾಗ ಹಿಂದೆ ಕೂಡ ನಿಮ್ಮ ಒಬ್ಬ ಮುಸ್ಲಿಂ ಸಂಸದರು ಚುನಾವಣೆಯಲ್ಲಿ ಸೋತಿದ್ರು,
ಇದೇ ಕಾರಣದಿಂದ, ಇದೇ ಸುರೇಶ್ ಭೈರತಿ ಕಾರಣ. ಅಲ್ಲಲ್ಲ, ಎಮ್ ಎಲ್ ಸಿ ವಿಧಾನ ಪರಿಷತ್ತಿನ ಸದಸ್ಯರು ಸುರೇಶ್ ಭೈರತಿಯಿಂದ ಸೋಲಿತ್ತಿದ್ದು ಅಂತ ನಾನು ಹೇಳೋಕೆ ತಯಾರಿಲ್ಲ. ಅಲ್ಲಿ ಏನೇನು ನಡೀತು ಅಂತೇಳಿ ಯಾರಾದರೂ ಕುಲಂಕುಷವಾಗಿ ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ. ಸುರೇಶ್ ಭೈರತಿಯವರು ಮೊದಲೇ ಅವ್ರು ತೀರ್ಮಾನ ಮಾಡಿಕೊಂಡಿದ್ರು ಇಂಥವ್ರು ಇಂಥವ್ರು ಓಟಿದೆ ನಮ್ಮ ಹತ್ರ ಅಂತ. ಈಗ ಒಬ್ಬ ಭಾಳ ದುರ್ಬಲ ವರ್ಗದ ಸರಡಿಗಿಯವ್ರನ್ನ ನಾವು ಮೆಂಬರ್ ಮಾಡಿದಾಗ ಅವ್ರನ್ನ ಸೋಲ್ಸೋದು ಭಾಳ ಸುಲಭ. ಅದಕ್ಕೆ ಕೆಲವರೆಲ್ಲ ಕೈ ಹಾಕಿದ್ರು, ಅದು ತಪ್ಪು. ಆದ್ದರಿಂದ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಪ್ರತಿ ಧರ್ಮ, ಜಾತಿ, ಭಾಷೆ, ಪ್ರಾಂತ್ಯಗಳಿಗೆ ಅವಕಾಶ ಕೊಡ್ತಕ್ಕಂಥವ್ರು ನಾವು. ಒಂದೇ ಸಂಸ್ಕೃತಿ ಅಥವಾ ಒಂದೇ ಜಾತಿ, ಒಂದೇ ಧರ್ಮ ಅಂತ ನಂಬ್ಕೊಂಡಿರೋರಲ್ಲ ನಾವು. ಬಹುಸಂಸ್ಕೃತಿಯ ಸಿದ್ಧಾಂತ ಇಟ್ಕೊಂಡಿರೋರು. ಅದಕ್ಕೆ ತಕ್ಕನಾಗಿ ನಾವು ಅಭ್ಯರ್ಥಿಗಳನ್ನ ಸಹ ಆಯ್ಕೆ ಮಾಡ್ಕೊಂಡು ಹೋಗಬೇಕು. ಅಂದರೆ ಮುಖ್ಯಮಂತ್ರಿಗಳು ತಪ್ಪಿದ್ರು ಅನ್ಸುತ್ತೆ ನಾನು ನೇರವಾಗಿ. ಈಗ ಮುಖ್ಯಮಂತ್ರಿ ತಪ್ಪು ಅಂತ ಹೇಳ್ತಿರೋ ಅದಕ್ಕೆ ಅವ್ರಿಗೆ ಅರಿವಿಲ್ಲ ಅಂತ ಹೇಳ್ತಿರೋ ನೀವು ಹೇಳಬೇಕು. ಯಾಕಂದರೆ ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಕಲ್ಚರ್ನ ಕಾಂಗ್ರೆಸ್ ಕಲ್ಚರ್ ಅರಿವಿಲ್ಲ ಅವ್ರಿಗೆ. ಆದ್ದರಿಂದ ಈ ತಾಪತ್ರಕ್ಕೆ ಸಿಕ್ಕಾಕೊಂಡ್ರು ಅವರು. ಕಾಂಗ್ರೆಸ್ ಕಲ್ಚರ್ಗೆ ಗೊತ್ತಿರೋರು ಇದನ್ನು ಈ ತಪ್ಪು ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಈಗ ಹೇಳ್ಬೋದು, ಅಲ್ಲಿ ಬೀದರಲ್ಲಿ ನಾವೊಂದು ಅಲ್ಪಸಂಖ್ಯಾತರ ಕೊಟ್ಟಿದ್ದೀವಿ, ಬೆಂಗಳೂರಲ್ಲಿ ಕೊಡೋದೇನು ಬೇಕಾಗಿಲ್ಲ ಅಂತ. ಆದರೆ ಅದೇ ಪ್ರಶ್ನೆ ಇವ್ರಿಗೂ ಹಾಕ್ಬೋದಿತ್ತು. ನಾವು ಭಾಳ ಸುಲಭ ಸಿಂಪಲ್ ಇದು ಏನು ಅಂತಂದರೆ 2013 ಯಾವ್ಯಾರಿಗೆ ಸೀಟ್ ಕೊಟ್ಟಿದ್ವಿ ಅದೇ ರೀತಿನಲ್ಲಿ ಹೋಗಬೇಕು. ಇದು ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಡಿಸಿಷನ್ನು. ಅದನ್ನು ಡಿಫೈ ಮಾಡಬೇಕಂದ್ರೆ ನಿಮಗೆ ಅಪಾರವಾದ ಇದಿರಬೇಕು. ಏನು ಪ್ರತಿ ರಸ್ತೆಯಲ್ಲಿ ಯಾವ ಥರ ನಿಮ್ಗೆ ವೋಟ್ ಮಾಡ್ತಾರೆ ಜನ ಅಂತ, ಅದು ಯಾರು ಕೇಳಿ ಸಾಧ್ಯ ಇಲ್ಲ. ಮತ್ತು ಟೂ ಮೆನಿ ಕುಕ್ಸ್ ಸ್ಪಾಯ್ಲ್ ದಿ ಕಿಚನ್ ಅನ್ನಂಗೆ ಕಡೆಗೆ ಹೆಬ್ಬಾಳದ ಕತೆ ಆಗಾಯಿತು. ಹರಿಪ್ರಸಾದ್ ಅವರಾದ್ರೆ ಈಗ ಮುಖ್ಯಮಂತ್ರಿಗಳನ್ನು ಬದಲಾಯಿಸ್ತಿರೋ ಅಥವಾ ಈ ಈ ಪ್ರಶ್ನೆ ಯಾಕೆ ನಾನು ಕೇಳ್ತಿದ್ದೀನಿ ಅಂದರೆ ಪ್ರತಿಯೊಬ್ಬನು ರಾಜಕೀಯ ವಿಶ್ಲೇಷಕ ಕೇಳ್ತಾ ಇರತಕ್ಕಂಥ ಪ್ರಶ್ನೆ ಅದು, ಮುಖ್ಯಮಂತ್ರಿಗಳು ಬದಲಾಗ್ತಾರ? ಈಗ ಈ ಈಗ ಮೂರು ವರ್ಷಗಳಲ್ಲಿ ಆಗಿರ್ತಕ್ಕಂಥ ಘಟನೆಗಳು ಸಾಮಾನ್ಯವಾದ ಪರಿಸ್ಥಿತಿಯಲ್ಲಿ ಇದು ಆಗ್ತಾ ಇರಲಿಲ್ಲ. ಆಗಿರೋದು ಕೆಲವರಿಗೆ ಸಂಶಯ ಹುಟ್ಟಿರ್ಬೋದು ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ ಆಗೋದಿಲ್ಲ ಅಂಥೇಳಿ. ಈಗಾಗಲೇ ನಾನು ಹೇಳ್ದಂಗೆ ಅದರ ತೀರ್ಮಾನ ನಾವ್ಯಾರು ತೆಗೆದುಕೊಳ್ಳೋಕೆ ಆಗೋದಿಲ್ಲ. ಅದರ ತೀರ್ಮಾನವನ್ನು ಯಾರಾದರೂ ತೆಗೆದುಕೊಳ್ಬೇಕಂದ್ರೆ ಸೋನಿಯಾ ಗಾಂಧಿಯವರು ತೆಗೆದುಕೊಳ್ಬೇಕು. ಅದ್ರ ಬಗ್ಗೆ ಏನಾದರೂ ಚರ್ಚೆ ನಿಮ್ಗೆ ಹೆಚ್ಚಿನ ಮಾಡಬೇಕಂದ್ರೆ ಉಸ್ತುವಾರಿ ವಹಿಸಿರ್ತಕ್ಕಂಥ ದಿಗ್ವಿಜಯ್ ಸಿಂಗ್ ಹೇಳ್ಬೋದೇ ವಿನಃ ಇನ್ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಮುಖ್ಯಮಂತ್ರಿಗಳಿಗೆ ಕೆಲವು ಸಲಹೆ ಕೊಡೋದಾದ್ರೆ ಹರಿಪ್ರಸಾದ್ ಅಲ್ಲ, ನಾನು ಯಾಕೆ ಪ್ರಶ್ನೆ ಕೇಳ್ತಿದ್ದೀನಿ ಅಂತಂದರೆ ಅನೇಕ ಕಾಂಗ್ರೆಸ್ ನಡುವೆ ಮೂಲ ನಿವಾಸಿಗಳು ಹೊರಗಿಂದ ಬಂದವರು ಈ ಈ ಜಗಳ ಒಂದು ಕಡೆ, ಆದರೆ ಇನ್ನೊಂದು ಕಡೆ ವಾಚ್ನಂತಹ ಪ್ರಕರಣ ಕಾಂಗ್ರೆಸ್ಸಲ್ಲ, ಒಂದು ರೀತಿ ಎಂಬ್ರಾಸಿಂಗ್ ಸಿಚುವೇಶನ್ ಅನ್ನ. ಅದರಲ್ಲಿ ಯಾವುದೇ ಸಂಶಯ ಬೇಕಾಗಿಲ್ಲ. ಮೂಲ ಕಾಂಗ್ರೆಸ್ಸಿಗವರು ಸ್ವಲ್ಪ ಹಿಂದೆನೆ ಇದ್ದಾರೆ. ಅದು ಇವ್ರಿಗೆ ಯಾರಿಗಾದರೂ ಅಧಿಕಾರ ಸಿಕ್ಕಿದಾಗ ಮುಖ್ಯಮಂತ್ರಿಗಳಾಗಿದ್ದಾಗ ಅವರೆಲ್ಲ ನಮ್ಮವರೇ ಅಂತ ಹೇಳಿ ಕರ್ಕೊಂಡು ಹೋಗಬೇಕು. ಅದು ಎಲ್ಲೋ ಒಂದು ಕಡೆ ಅವ್ರ ಜೊತೆಗಿರೋರು ಸಹ ಅದಕ್ಕೆ ಏನು ತೇಪೆ ಕೆಲಸ ಹಾಕ್ಬೇಕು ಅದನ್ನು ಆಗ್ತಾಯಿಲ್ಲ. ಅದು ಯಾಕೆ ಆಗ ಆಗ್ತಾಯಿದೆ ಅಂತೇಳಿ ಸಹ ಗೊತ್ತಾಗ್ತಾ ಇಲ್ಲ. ಬಿಡಿ, ನಮ್ಮ ಸೀನಿಯರ್ ಲೀಡರ್ಸ್ ಬಿಟ್ಬಿಡಿ, ಕಾರ್ಯಕರ್ತರ ಲೆವೆಲಲ್ಲಿ ಅವರು ಗ್ರೌಂಡ್ ಲೆವೆಲಲ್ಲಿ ಆ ಜೈಲ್ ಆಗಲಿಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷನ ಯಾರು ಸೋಲ್ಸೋದೇ ಬೇಕಾಗಿಲ್ಲ. ಕಾರ್ಯಕರ್ತರು ಏನಾದರೂ ಸುಮ್ಮನೆ ಆಯಿತು ಅಂದರೆ ಅಷ್ಟೇ. ಎಲ್ಲರೂ ಹೇಳ್ತಾರೆ ಕಾಂಗ್ರೆಸ್ಸನ್ನು ಸೋಲ್ಸೋರು ನಿಮ್ಮ ನಿಮ್ಮ ಒಳಗಿನ ಜನ. ಅಲ್ಲಲ್ಲ, ಕಾಂಗ್ರೆಸ್ ಸೋಲ್ಸೋದು ಕಾಂಗ್ರೆಸ್, ಅದು ಬೇರೆ ಪ್ರಶ್ನೆ. ಈ ಒಂದು ಒಂಥರ ಈಗ ಪರಿಸ್ಥಿತಿ ಸರಿಯಾಗಿ ನೋಡ್ಕೊ ಪರಿಸ್ಥಿತಿ ಯಾವುದರಿಂದ ಕಾರ್ಯಕರ್ತರನ್ನ ನಾವೆಲ್ಲ ಒಂದೇನಪ್ಪ ಒಟ್ಟಿಗೆ ಸೇರಿ ನಾವು ಭಾರತೀಯ ಜನತಾ ಪಾರ್ಟಿನ ಎದುರಿಸ್ಬೇಕು ಅಂದಾಗ ಸರಿ ಹೋಗುತ್ತೆ. ಧನ್ಯವಾದಗಳು ಹರಿಪ್ರಸಾದ್ ಅವರೇ ಇಂಡಿಯಾ ಗೇಟ್ ಜೊತೆ ಮಾತನಾಡಿದ್ದಕ್ಕಾಗಿ. ಇವಿಷ್ಟು AICC ಪ್ರಧಾನ ಕಾರ್ಯದರ್ಶಿ BK ಹರಿಪ್ರಸಾದ್ ಅವರ ಒಟ್ಟಾರೆ ದೇಶ ಮತ್ತು ರಾಜ್ಯದ ರಾಜಕಾರಣದ ಬಗೆಗಿನ ಅನಿಸಿಕೆಗಳು. ಇಲ್ಲಿಗೆ ಇಂಡಿಯಾ ಗೇಟ್ ಮುಕ್ತಾಯವಾಗ್ತದೆ. ಮತ್ತೆ ಮುಂದಿನ ವಾರ ಭೇಟಿಯಾಗ್ತೀನಿ ದೆಹಲಿಯ ಹೊಸ ಸುದ್ದಿಗಳೊಂದಿಗೆ. ಅಲ್ಲಿಯವರೆಗೆ ಟೇಕ್ ಕೇರ್, ಗುಡ್ ಬೈ.